ಕೆಜಿ ಚಿನ್ನ. ಕೆಜಿಎಫ್ ಅಂದ್ರೆ ಸಾಕು, ಚಿನ್ನ ನೆನಪಾಗುತ್ತೆ. ಕೋಲಾರ ಚಿನ್ನದ ಗಣಿಯ ಅಧ್ಯಾಯ ಬಹುತೇಕ ಮುಗದೇ ಹೋಯಿತು ಎನ್ನುವಂತಹ ಮಾತುಗಳ ಮಧ್ಯೆ ಇದೀಗ ಮತ್ತೊಂದು ಚಿನ್ನದ ಗಣಿಗಾರಿಕೆ ಆರಂಭಿಸುವ ಹೊಸದೊಂದು ಅಧ್ಯಾಯಕ್ಕೆ ರಾಜ್ಯ ಸರ್ಕಾರ ಮುನ್ನುಡಿಯನ್ನ ಬರೆದಿದೆ. ಕೆಜಿಎಫ್ ಚಿನ್ನದ ಗಣಿಯನ್ನ ಕೇಂದ್ರ ಸರ್ಕಾರವೇ ಗಣಿಗಾರಿಕೆ ನಡೆಸಲಿ ಅಂತ ರಾಜ್ಯ ಸರ್ಕಾರ ಷರತ್ತುಬದ್ಧ ಅನುಮತಿಯನ್ನ ನೀಡಿದ್ದು ಕೋಲಾರ ಜಿಲ್ಲೆಯಲ್ಲಿ ಚಿನ್ನದ ಗಣಿ ಯುಗ ಮತ್ತೆ ಮರುಕಳಿಸಲಿದೆ. ಹೌದು ಸ್ನೇಹಿತರೆ, ವಿಷಯ ಏನು ಅಂದ್ರೆ ಸುಮಾರು 24 ವರ್ಷಗಳ ನಂತರ ಕೆಜಿಎಫ್ಗೆ ಅಂಟಿದ್ದ ಧೂಳು ಸರಿತಾ ಇದೆ. ಅಲ್ಲಿ ಮತ್ತೆ ಚಿನ್ನವನ್ನ ಅಗಿಲಿಕ್ಕೆ ಕೇಂದ್ರ ಸರ್ಕಾರ ರಾಜ್ಯದ ಅನುಮತಿಯನ್ನ ಕೇಳಿದೆ ಮತ್ತು ಅದಕ್ಕೆ ರಾಜ್ಯ ಸರ್ಕಾರ ಓಕೆ ಅಂತ ಹೇಳಿದೆ. ಮತ್ತೆ ಕೋಲಾರದ ಕೆಜಿಎಫ್ನಲ್ಲಿ ಚಿನ್ನವನ್ನ ತೆಗೆಯುವಂತಹ ಕೆಲಸ ಶುರುವಾಗ್ತಾ ಇದೆ. 24 ವರ್ಷ ಕೆಜಿಎಫ್ನಲ್ಲಿ ಚಿನ್ನ ಇರಲೇ ಇಲ್ವಾ? ಚಿನ್ನ ಇದ್ರೂ ಕೂಡ ಯಾಕೆ ಯಾರು ಅದನ್ನ ಗಣಿಗಾರಿಕೆ ಮಾಡಿಲ್ಲ? ಹಾಗಾದ್ರೆ ಯಾಕೆ ಸರ್ಕಾರ ಇದನ್ನ ಮುಚ್ಚಿಟ್ಟಿದೆ? ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. ಒಂದು ಕಾಲದಲ್ಲಿ ಕೆಜಿಎಫ್ನಲ್ಲಿ ಅಪಾರ ಪ್ರಮಾಣದ ಚಿನ್ನದ ಗಣಿಗಾರಿಕೆ ನಡೆಸಲಾಗ್ತಾ ಇತ್ತು. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಕೆಲಸವನ್ನ ಮಾಡ್ತಾ ಇದ್ರು. ಚಿನ್ನದ ಗಣಿಗಾರಿಕೆ ಅದೆಷ್ಟೋ ಜನರಿಗೆ ಉದ್ಯೋಗವನ್ನ ಕೂಡ ಒದಗಿಸಿಕೊಟ್ಟಿತ್ತು. ಆದ್ರೆ ಕಾಲಾಂತರದಲ್ಲಿ ಚಿನ್ನದ ಪ್ರಮಾಣ ಕಡಿಮೆ ಆಗ್ತಿರುವಂತಹ ಕಾರಣ ಚಿನ್ನದ ಮೌಲ್ಯಕ್ಕಿಂತ ಗಣಿಗಾರಿಕೆಯ ವೆಚ್ಚವೇ ಜಾಸ್ತಿ ಆಗ್ತಾ ಇತ್ತು. ಹೀಗಾಗಿ ಇಲ್ಲಿ ಗೋಲ್ಡ್ ಮೈನಿಂಗ್ ಸ್ಥಗಿತಗೊಳಿಸಲಾಗಿತ್ತು. ಆದ್ರೆ ಕೆಜಿಎಫ್ನಲ್ಲಿ ಮತ್ತೆ ಗಣಿಗಾರಿಕೆ ಆರಂಭಿಸಬೇಕು ಅನ್ನುವಂತಹ ಕೂಗು ಆಗಾಗ ಕೇಳಿ ಬರ್ತಾನೇ ಇತ್ತು. ಈ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಇಲ್ಲಿ ಮತ್ತೆ ಮೈನಿಂಗ್ ಅನ್ನ ಆರಂಭಿಸುವಂತೆ ಸೂಚನೆ ಕೂಡ ನೀಡಿತ್ತು. ಕೆಜಿಎಫ್ನಲ್ಲಿ ಚಿನ್ನದ ಬೇಟೆಗೆ ಈಗ ಕಾಲ ಕೂಡ ಬಂದಿದೆ. ಕೋಲಾರದಲ್ಲಿ ಯಾವಾಗಿನಿಂದ ಗಣಿಗಾರಿಕೆ ಶುರುವಾಯಿತು ಅನ್ನೋದಕ್ಕೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಸರ್ಕಾರ ಅನುಮತಿ ನೀಡಿದ್ದಂತೂ ನಿಜ. ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲು ಕೂಡ ಇಲ್ಲಿ ಕಬ್ಬಿಣ ಹಾಗೂ ಚಿನ್ನದ ಅದಿರನ್ನ ತೆಗೆದು ಲೋಹಗಳನ್ನ ತಯಾರು ಮಾಡಲಾಗ್ತಾ ಇತ್ತು. ಆದ್ರೆ ಆಗ ಸಣ್ಣ ಪ್ರಮಾಣದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಅದಿರನ್ನ ಹೊರಗೆ ತರಲಾಗ್ತಾ ಇತ್ತು. ಮೈಸೂರು ಅರಸರ ಕಾಲದಲ್ಲೂ ಕೂಡ ಇಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖವಿದೆ. ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ 1880 ಕೆಜಿಎಫ್ನಲ್ಲಿ ಅಧಿಕೃತವಾದ ದೊಡ್ಡ ಪ್ರಮಾಣದಲ್ಲಿ ಮೈನಿಂಗ್ ಪ್ರಾರಂಭವಾಯಿತು. ಜಾನ್ ಟೇಲರ್ ಅನ್ನುವಂತಹ ವ್ಯಕ್ತಿ ಬ್ರಿಟಿಷ್ ಸರ್ಕಾರದಿಂದ ಅನುಮತಿಯನ್ನ ಪಡೆದುಕೊಂಡು ಗಣಿಗಾರಿಕೆಯನ್ನ ಆರಂಭ ಮಾಡಿದ. ಆರಂಭದಲ್ಲಿ ಸಮೃದ್ಧವಾದ ಚಿನ್ನ ದೊರಕ್ತಾ ಇತ್ತು. ಅಂದಿನ ಕಾಲಕ್ಕೆ ಈ ಗಣಿಯಲ್ಲಿ ಅಂದಾಜು 22,000 ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಬ್ರಿಟಿಷರಿಗೂ ಕೂಡ ಈ ಗಣಿ ಮೇಲೆ ವಿಶೇಷ ಆಸಕ್ತಿ ಇತ್ತು. ಹೀಗಾಗಿ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಆರಂಭಿಸಿ ವಿದ್ಯುತ್ ಸಂಪರ್ಕವನ್ನ ಕೂಡ ನೀಡಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಬಳಿಕ ಕೆಜಿಎಫ್ ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಡ್ತು. ಭಾರತ್ ಗೋಲ್ಡ್ ಮೈನ್ಸ್ ಕಂಪನಿ 2001 ಇಲ್ಲಿ ಗಣಿಗಾರಿಕೆಯನ್ನ ನಡೆಸಿತ್ತು. ಅಷ್ಟೊತ್ತಿಗಾಗಲೇ ಕೆಜಿಎಫ್ನಿಂದ 800 ಟನ್ ಅಷ್ಟು ಚಿನ್ನವನ್ನ ಹೊರಗೆ ತೆಗೆಯಲಾಗಿತ್ತು. ಇಲ್ಲಿ ಚಿನ್ನದ ಪ್ರಮಾಣ ಕಡಿಮೆಯಾಗಿತ್ತು, ಗಣಿಗಾರಿಕೆಯ ವೆಚ್ಚ ಹೆಚ್ಚಾಗಿ ಲಾಭ ಕಡಿಮೆಯಾಗುತ್ತಾ ಇತ್ತು. ಕೇಂದ್ರ ಸರ್ಕಾರ ಇಲ್ಲಿ ಚಿನ್ನದ ಗಣಿಗಾರಿಕೆಯನ್ನ ಈ ಕಾರಣಕ್ಕೋಸ್ಕರ ನಿಲ್ಲಿಸಿಬಿಟ್ಟಿತ್ತು. ಇದೇ ಕಾರಣಕ್ಕೆ ನಮ್ಮ ಹೆಮ್ಮೆಯ ಕೆಜಿಎಫ್ಗೆ 24 ಗ್ರಹಣ ಮುಚ್ಚಿಕೊಂಡಿತ್ತು. ಕೆಜಿಎಫ್ನಲ್ಲಿ ಮತ್ತೆ ಗಣಿಗಾರಿಕೆ ಆರಂಭಿಸಬೇಕು ಅನ್ನುವಂತಹ ಪ್ರಸ್ತಾಪಕ್ಕೆ ಬಲ ಬಂದಿತ್ತು 2020. ಅದು ಕೂಡ ಕರ್ನಾಟಕದವರೇ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಗಣಿಗಾರಿಕಾ ಸಚಿವರಾದ ಮೇಲೆ. ಇನ್ನು ಸದ್ಯ ಕೆಜಿಎಫ್ನಲ್ಲಿ 24,790 ಎಕರೆ ವಿಸ್ತೀರ್ಣದಲ್ಲಿ 13 ಕಡೆ ಬೆಟ್ಟದಂತೆ ರಾಶಿ ಬಿದ್ದಿರುವಂತಹ ಮಣ್ಣಿನಲ್ಲಿ ಚಿನ್ನ ಸಂಸ್ಕರಣೆಯನ್ನ ಮಾಡಲು ನಿರ್ಧಾರವನ್ನು ಮಾಡಲಾಗಿದೆ. ಕೇಂದ್ರ ಸರ್ಕಾರ ನಡೆಸಿದ ಸರ್ವೆಯಲ್ಲಿ ಕೆಜಿಎಫ್ನ ಸೈನೈಡ್ ಗುಡ್ಡದಲ್ಲಿ ಇನ್ನೂ ಚಿನ್ನ ಇರೋದು ಪತ್ತೆಯಾಗಿದೆ. 320 ಮಿಲಿಯನ್ ಟನ್ ಮಣ್ಣು ಸಂಸ್ಕರಣೆಯಿಂದ 32,000 ಕೆಜಿ ಚಿನ್ನ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಇದು ಅಲ್ಲಿ ಒಂದಿಷ್ಟು ಜನರಿಗೆ ಉದ್ಯೋಗವನ್ನ ಕೂಡ ಸೃಷ್ಟಿ ಮಾಡಲು ಹೊರಟಿದೆ. ಸದ್ಯಕ್ಕೆ ಭಾರತದಲ್ಲಿ ಹೆಚ್ಚಿನ ಚಿನ್ನ ಹೊರತೆಗೆಯುತ್ತಿರೋದು ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನಲ್ಲಿರುವಂತಹ ಹಟ್ಟಿ ಚಿನ್ನದ ಗಣಿಯಲ್ಲಿ. ಇದರ ಜೊತೆಗೆ ಆಂಧ್ರಪ್ರದೇಶ, ಉತ್ತರ ಪ್ರದೇಶ, ಜಾರ್ಖಂಡ್ನಲ್ಲೂ ಕೂಡ ಚಿನ್ನದ ನಿಕ್ಷೇಪಗಳು ಇವೆ. ಆದರೂ ಕೂಡ ಭಾರತದಲ್ಲಿ ವಾರ್ಷಿಕ 1.80 ಟನ್ ಚಿನ್ನ ಉತ್ಪಾದನೆ ಆಗ್ತಾ ಇದೆ. ಆದರೆ ನಮ್ಮಲ್ಲಿ ಬೇಡಿಕೆಯಾಗಿರೋದು ಬರೋಬ್ಬರಿ 800 ಟನ್. ಈ ಹೆಚ್ಚುವರಿ ಚಿನ್ನವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಇದರಿಂದ ದೇಶದ ಖಜಾನೆಯ ಮೇಲೆ ಭಾರ ಬೀಳ್ತಾ ಇದೆ. ನಮ್ಮದೇ ದೇಶದಲ್ಲಿ ಚಿನ್ನದ ಉತ್ಪಾದನೆ ಒಂದಿಷ್ಟು ಹೆಚ್ಚಾದ್ರೆ ಆರ್ಥಿಕತೆಯ ಹೊರೆ ಕೂಡ ತಗಲಿದೆ.
ಈ ಎಲ್ಲಾ ಕಾರಣಗಳಿಂದಾಗಿ ಚಿನ್ನದ ಗಣಿಗಳಿಗೆ ಕೇಂದ್ರ ಸರ್ಕಾರ ಹೆಚ್ಚು ಒತ್ತನ್ನು ನೀಡ್ತಾ ಇದೆ. ಹೀಗೆ ಆದಷ್ಟು ಬೇಗ KGF ನಲ್ಲಿ ಚಿನ್ನದ ಗಣಿಗಾರಿಕೆ ಆರಂಭವಾಗಲಿ ಅನ್ನೋದೇ ನಮ್ಮ ಆಶಯ.